ಸನ್ಮಾನ್ಯ ಅಧ್ಯಕ್ಷ, ನಿಮ್ಮ 15 ಲಕ್ಷ ಗ್ಯಾರಂಟಿ ಏನೂ ಬರಲಿಲ್ಲ. ನಿಮ್ 15 ಲಕ್ಷ ಗ್ಯಾರಂಟಿ ಏನೂ ಬರಲಿಲ್ಲ. ನಾವ್ ಎಂಟ್ರೆನ್ಸ್ ಕೊಟ್ಟೇವೆ 15 ಲಕ್ಷ. ನೋಡ್ರಿ, ಇಡೀ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ಸುಳ್ಳು ಹೇಳ್ಯಾರ. ಇಡೀ ಸನ್ಮಾನ್ಯ ಅಧ್ಯಕ್ಷ, ರಾಷ್ಟ್ರಕ್ಕೆ ಸುಳ್ಳು ಹೇಳಿದ್ರೆ ಮಾತಾಡ್ಲಿವ್ರೆ. ಅವತ್ತು ಎಲ್ಲರನ್ನು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಇನ್ನೊಂದು ಹೆಜ್ಜೆ ಹೋಗಿ, ಅಕ್ಕ ನೀನು ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಾದ್ರೂ ಫ್ರೀ, ಹಾಸನಕ್ಕೂ ಫ್ರೀ ಎಲ್ಲ ಹೇಳಿದ್ರು, ಧರ್ಮಸ್ಥಳ ಫ್ರೀ, ಎಲ್ಲ ಬಸ್ಸು ಫ್ರೀ ಅಂತ ಹೇಳಿದ್ರು. ಇವತ್ತಿನ ಬಸ್ಸು ಇವತ್ತಿನ ಏನ್ ಸ್ಥಿತಿ ಆಗ್ತಾ ಐತೆ, ಬಸ್ಗಳು ಕಿಟಕಿ ಬಾಗಿಲುಗಳೆಲ್ಲ ಕಿತ್ತಾಕ್ತಾ ಇದಾರೆ. ಚರ್ಚೆ ಮಾಡ್ತಿರಲ್ಲ, ಕಿಟಕಿ ಬಾಗಿಲು ಇಲ್ಲ, ಯಾಕೆ ಬಸ್ಗಳೇ ಇಲ್ಲ. 2004 ಸಿದ್ದರಾಮ ಅಣ್ಣ ಸರ್ ಅಧ್ಯಕ್ಷರೇ, ಸಿದ್ದರಾಮ ಅಣ್ಣವ್ರು ಇಲ್ಲಿ ನಿಂತಾಗ ಫುಲ್ ಟೈಮ್ ಆಗಿ ನಾವು ಬಿಟ್ಟಿದ್ರಿ ಅವ್ರಿಗೆ, ಎರಡು ಅವರ್ ಮೂರು ಚರ್ಚೆ, ಎರಡು ನಿಮಿಷ ಕೊಡ್ತಾ ಇಲ್ಲ ನಮ್ಗೆ. ನೀವು ಬಿಡಿ ಮಾತಾಡಕ್ಕೆ, ಪ್ರಸ್ತಾವನೆ ಮಾಡ್ತೀನಿ ಅಷ್ಟೇ, ನೀವು ಆಮೇಲೆ ಒಪ್ಪಿಗೆ ಕೊಡೋದು ನಿಮ್ ತಾನೇ. ನೋಡಿ ಸಿ ಸಿ ಪಾಟೀಲ್ ಅವ್ರು ಹೇಳ್ತಾರೆ, ಅದನ್ನ ನೋಡಿ, ಆದ್ಮೇಲೆ 50 ಆದ್ಮೇಲೆ ಆದ್ರೂ ಬನ್ನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಬಸ್ಗಳಲ್ಲಿ ನೂಕು ನುಗ್ಗಲು ಯಾಕೆ ಆಗ್ತಾ ಇದೆ ಅಂದ್ರೆ, ಬಸ್ಗಳೇ ಇಲ್ಲ. 2404 ಬಸ್ಗಳೇ ಇಲ್ಲ ಇವತ್ತು, ಎಲ್ಲ ಮೂಲೆ ಸೇರಿದೆ. ಪ್ರತಿ ವರ್ಷ 1000 ಬಸ್ ಹೋಗ್ಬೇಕು ನಿಮ್ ಕಾಲದಲ್ಲಿ, ಆದ್ರೆ 1000 ಬಸ್ಗಳು ಇಲ್ಲ ಇವತ್ತು. ಇವತ್ತು ಬಸ್ಗಳೆಲ್ಲ ಬಾಗಿಲು ಕಿಟಕಿ ಹೋಗೋ ಅಂತ ಸ್ಥಿತಿಗೆ ಬಂದಿದೆ. ಕಂಡಕ್ಟರ್ ನೋಡಿ ಏನ್ ಬಸ್ ಚೇಂಜ್ ಮಾಡಿಬಿಟ್ಟಕ್ಕೆ ಏನ್ ಇದಾಗಲ್ಲ. ವಿಶ್ವಾಸ ಇದತ್ತೆ ಇರ್ತಾರೆ, ಇಲ್ಲತ್ತಕ್ಕೆ ಹೋಗ್ತಾರೆ. ಬಸ್ ಚೇಂಜ್ ಮಾಡಬೇಕಾಗಿಲ್ಲ. ಏ ಆ ಬಸ್ ಚೇಂಜ್ ಮಾಡಿ ಕೆತ್ತ ಬಂದ್ನಲ್ಲ ಅಂತ ಹೇಳೋ ಗ್ಯಾರಂಟಿ.